ನಾಗಕನ್ನಿಕೆ ಅನ್ನೋ ಸೀರಿಯಲ್ಲಿಂದ ರಾಮ್ಜಿ ಸರ್ ನನಗೆ ಆಫರ್ ಮಾಡಿದರು. ತುಂಬ ಚಾಲೆಂಜಿಂಗ್ ಆಗಿತ್ತು ರೋಲು. ನನ್ನ ವಯಸ್ಸಿಗೆ ಜಾಸ್ತಿ ವಯಸ್ಸು ಇರುವಂಥ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನನ್ನ ಏಜಿಗೂ ಆ ರೋಲ್ ಇರೋ ಏಜಿಗೂ ಮಾಡುವಂಥ ಹೇಗೆ ಮಾಡೋದು ಏನು ಅಂತ ಒಂದು ಸ್ವಲ್ಪ ನಾನು ಕನ್ಫ್ಯೂಷನಲ್ಲಿದ್ದೆ. ಬಟ್ ರಾಮ್ಜಿ ಸರ್ ಇದನ್ನು ತುಂಬ ಕನ್ವಿನ್ಸಿಂಗ್ ಆಗಿ ನನ್ನ ಕನ್ವಿನ್ಸ್ ಮಾಡಿರು. ಆ್ಯಂಡ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಒಂದು ಕಡೆ ನೆಗೆಟಿವ್ ಇರುತ್ತೆ, ಇನ್ನೊಂದು ಕಡೆ ಹೆಂಡತಿ ನೋಡಿದರೆ ಹೆದರ್ಕೊಳ್ಳೋ ಥರ ಇರುತ್ತೆ. ಕಾಮಿಕಲ್ ಆಗಿತ್ತು, ಪ್ಲಸ್ ಎರಡು ಮೂರು ಡಿಫ್ರೆಂಟ್ ಗೆಟಪ್ಸ್ ಇತ್ತು. ಸೊ ಈ ಥರ ಒಂದು ಚಾಲೆಂಜಿಂಗ್ ರೋಲ್ ಸಿಕ್ತಿದ್ದಾಗೆ ಇಮಿಡಿಯೇಟಾಗಿ ಒಪ್ಕೊಂಡು ಕನ್ನಡ ಫಸ್ಟ್ ಟೈಮ್ ಕನ್ನಡದಲ್ಲಿ ನಾಗಕನ್ನಿಕೆಯಿಂದ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಎಂಟರ್ ಆದೆ. ತುಂಬ ಕಷ್ಟ ಆಯಿತು. ಇನ್ಫ್ಯಾಕ್ಟ್ ನನ್ನ ಕಿಲ್ಲಿಂಗ್ ಸೀನ್ ಏನು ಮಾಡಿದರು ಅಂದರೆ ಒಂದು ಮರದಿಂದ ಉಲ್ಟಾ ನೇತಾಕಿತ್ತು. ಸೊ ಹಾರ್ನೆಸ್ ಎಲ್ಲ ಹಾಕ್ಬಿಟ್ಟು ನೇತಾಡಿಕೊಂಡು ಆಲ್ಮೋಸ್ಟ್ ಲೈಕ್ ಹಾಫ್ ಎ ಡೇ, ಇನ್ಫ್ಯಾಕ್ಟ್ ನೈಟ್ ಶೂಟ್ ಮಾಡಿದ್ದು. 9 ಗಂಟೆಗೇನೋ ನೇತಾಕ್ತವನ್ನ ಬೆಳಗ್ಗೆ 4 ಗಂಟೆ ತನಕ ನೇತಾಡಿಸ್ತಾಯಿದ್ರು. ಸೊ ಇಟ್ ವಾಸ್ ವೆರಿ 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 ಟಫ್, ಬಿಕಾಸ್ ಆ ರಿಯಾಕ್ಷನ್ ಮಾಡಬೇಕು, ಪ್ಲಸ್ ಉಲ್ಟಾ ನೇತಾಡಿರ್ತಿರುವಾಗ ಐ ಮೀನ್ ದ ಬ್ಲಡ್ ಕೀಪ್ಸ್ ಫ್ಲೋಯಿಂಗ್ ಇನ್ ಟು ಯುವರ್ ಹೆಡ್ ಆ್ಯಂಡ್ ಗಿಡಿನೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ನನ್ನ ಆ ಕಡೆ ಈ ಕಡೆ ಅಂತ ಸ್ವಿಂಗ್ ಬೇರೆ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ವೆರಿ ಟಫ್, ಬಟ್ ಅಗೇನ್ ಇಟ್ಸ್ ಅ ಪಾರ್ಟ್ ಆಫ್ ದ ವರ್ಕ್, ಐ ಎಂಜಾಯ್ಡ್ ಇಟ್. ಡೌನ್ ಟು ಅರ್ತ್ ಕ್ಯಾರೆಕ್ಟರ್, ಸೊ ಐ ಹ್ಯಾಡ್ ಟು ಕಟ್ ಡೌನ್ ಮೈ ಸೆಲ್ಫ್. ಡೈಲಾಗ್ಸ್ ಮಾತಾಡುವಾಗ ಜಾಸ್ತಿ ಹ್ಯಾಂಡ್ ಮೂಮೆಂಟ್ಸ್ ಇಲ್ದಲೆ ಜಸ್ಟ್ ಎಕ್ಸ್ಪ್ರೆಷನ್ಸು, ಸ್ಮೈಲು, ಜಾಸ್ತಿ ಸ್ಮೈಲು ಮಾಡೋಂಗಿಲ್ಲ. ಸೊ ಭಾಳ ಕಷ್ಟ ಆಗಿತ್ತು. ಐ ಎಮ್ ವೆರಿ ಜೋವಿಯಲ್ ಗಾಯ್ ಇನ್ ರಿಯಲ್ ಲೈಫ್, ಬಟ್ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಮಾಡುವಾಗ ಎಲ್ಲದನ್ನು ಕ್ಲೋಸ್ ಮಾಡಿಬಿಟ್ಟು ಸೈಲೆಂಟಾಗಿ ಕಂಟ್ರೋಲ್ ಮಾಡ್ಕೊಂಡು ಮಾಡೋದು, ಇಟ್ಸ್ ಫನ್. ಅದೊಂಥರ ಮಜಾ ಅಂತ ಹೇಳ್ಬೋದು. ಆಲ್ರೆಡಿ ನಾನು ರಾಮ್ಜಿ ಸರ್ ಜೊತೆ ನಾಗಕನ್ನಿಕೆ ಆ್ಯಕ್ಟ್ ಮಾಡಿದ್ದೆ, ಸೊ ರೆಗ್ಯುಲರ್ ಆಗಿ ಟಚ್ಚಲ್ಲಿದ್ದೆ, ಫೋನ್ ಟಚ್ಚಲ್ಲಿದ್ದೆ ಅವ್ರ ಜೊತೆ. ಹೇಳ್ತದೆ ಸರ್ ಯಾವ್ದಾದ್ರು ಒಳ್ಳೆ ರೋಲ್ ಬಂದಾಗ ಹೇಳಿ ಸರ್ ಅಂತ. ಸೊ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಟೈಮ್ ಮಿಸ್ ಆಯಿತು. ಬಟ್ ಈ ಸರಿ ಈ ಪರ್ಟಿಕ್ಯುಲರ್ ಚಕ್ರವರ್ತಿ ಅನ್ನೋ ಕ್ಯಾರೆಕ್ಟರು ಅವ್ರು ಬರೆಯುವಾಗಲೂ ಯೋಚನೆ ಮಾಡಿ ನಾನೇ ಇರಬೇಕು ಅಂತ ಯೋಚನೆ ಮಾಡಿ ಬರೆದಿದ್ದಾರೆ. ಸೊ ಹೇಳಿದರು ಮಿಥುನ್ ನಿಮಗೆ ಅಂತ ಒಂದು ರೋಲ್ ಇದೆ ಅಂತ. ನಾನು ಅದು ಏನು, ಯಾವ ರೋಲು, ಹೇಗೆ, ಏನೂ ಕೇಳಲಿಲ್ಲ. ಸರ್ ಸರ್ ನಿಮ್ಮ ಸೀರಿಯಲ್ಲ, ಬಂದು ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಬಿಕಾಸ್ ಅಷ್ಟೊಂದು ಕಾನ್ಫಿಡೆನ್ಸ್ ನನಗೆ ಸರ್ ಮೇಲೆ. ಯಾವತ್ತೂ ಅವರು ಯಾವುದೇ ಒಂದು ಕ್ಯಾರೆಕ್ಟ್ರ್ ಬರೆದ್ರೂ ಅದಕ್ಕೊಂದು ವ್ಯಾಲ್ಯೂ ಇಟ್ಟು ಬರೆದಿರ್ತಾರೆ. ಸೊ ಐ ವಾಸ್ ಪ್ರಿಟಿ ಕಾನ್ಫಿಡೆಂಟ್ ಆ್ಯಂಡ್ ಸೋ ಫಾರ್ ಇಟ್ಸ್ ಅಮೇಝಿಂಗ್. ಸಿ ಈಗ ಏನಾಗುತ್ತೆ, ಜನರಲ್ ಆಗಿ ಒಂದು 60 ವರ್ಷದ ರೋಲ್ ಮಾಡ್ತಾ ಇದ್ದೀನಿ, 50 to 60 ಇಯರ್ಸ್ ರೋಲ್ ಅಂತ ಹೇಳ್ಬೋದು. ಬಟ್ ನನ್ನ ಏಜ್ ಐ ಆಮ್ ಜಸ್ಟ್ ಅರೌಂಡ್ 39 ನಾವು. ಸೊ ನನ್ನ ಏಜಲ್ಲಿರೋರು ಆ ರೋಲ್ ಮಾಡೋದು ಎಷ್ಟು ಜನ ಸಿಗ್ತಾರೆ? ಹಾರ್ಡ್ಲಿ ಎನಿ. ಬಟ್ ಐ ಆಮ್ ಅಪ್ ಫಾರ್ ಚಾಲೆಂಜ್. ದಿಸ್ ಇಸ್ ಅ ಚಾಲೆಂಜ್ ಫಾರ್ ಮೀ ಟು ಆ್ಯಕ್ಟ್ ಮೋರ್ ದೆನ್ ಮೈ ಏಜ್. ಸೊ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಒಂಥರ ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಅದೇ ನೀವು 60 ವರ್ಷದವ್ರನ್ನ ಕರ್ಕೊಂಬಂದ್ಬಿಟ್ಟು 39 ಅಥವಾ 40 ವರ್ಷದವ್ನ ರೋಲ್ ಮಾಡಿ ಅನ್ನಿ, ಅವ್ರ ಕೈಲಿ ಮಾಡೋದಿಕ್ಕಾಗಲ್ಲ. ಅಥವಾ ನನ್ನ ಏಜಲ್ಲಿ ಇರೋವಂಥವ್ರಿಗೆ ಆ ರೋಲ್ ಕೊಟ್ಟರು ಅದು ಯಾವ ಮಟ್ಟಿಗೆ ಅವ್ರು ಸ್ಯಾಟಿಸ್ಫೈ ಮಾಡ್ತಾರೆ ಅನ್ನೋದು ನನಗೆ ಐ ಡೋಂಟ್ ನೋ. ಬಟ್ ಸೋ ಫಾರ್ ಐ ಬಿನ್ ಸಕ್ಸಸ್ಫುಲ್ ಇನ್ ನಾಗಕನ್ನಿಕೆ ಆ್ಯಂಡ್ ಕಮಲಿ, ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಬಿ ಸಕ್ಸಸ್ಫುಲ್ ಹಿಯರ್. ಆಡಿಯನ್ಸ್ ಎಲ್ಲೋದ್ರೂ ಒಂದು ರಿಯಾಕ್ಷನ್ ನಾನು ಎಲ್ಲ ಕಡೆ ಗಮನಿಸಿದ್ದೀನಿ, ಅಯ್ಯೋ ಸರ್ ನೀವು ಇಷ್ಟೇ ಹಿಂಗ, ನೀವು ಚಿಕ್ಕವರ ಅಂತ ಹೇಳ್ತೀನಿ. ಹೌದಪ್ಪ ಚಿಕ್ಕವನು ಏನೀಗ ಅಂತ. ಇಲ್ಲ ಸರ್ ಅಲ್ಲ ಆ ರೋಲ್ ಮಾಡ್ತೀನಿ. ಹೌದಪ್ಪ ಒಳ್ಳೆ ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ, ಸಿಂಪಲ್. ಸೊ ಐ ಆಮ್ ಹ್ಯಾಪಿ.